ನನ್ನ ಹೆಸರು ಕಾಶಿಂ ಶಬ್ಬೀರ್ ಅಹಮದ್ ಹಟ್ಟಿಹೊಳಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಲಿಂಗನಮಠ ಗ್ರಾಮದ ನಿವಾಸಿ 2014 ರಲ್ಲಿ ಬಿಕಾಂ ಪದವಿಯನ್ನು ಹಳಿಯಾಳ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮುಗಿಸಿ ತದನಂತರ 2014 ರಲ್ಲಿ 6 ತಿಂಗಳ ಕಾಲ ದೇಶಪಾಂಡೆ ಕೌಟಿಲ್ಯ ಫೆಲೋಶಿಪ್ ತರಬೇತಿಯನ್ನು ಪಡೆದಿದ್ದೇನೆ ನನಗೆ ನನ್ನ ಜೀವನದಲ್ಲಿ ಏನಾದರೂ ಸ್ವಂತ ಉದ್ಯಮವನ್ನು ಮಾಡಬೇಕು ನಂದೇ ಆದಂತ ಒಂದು ವ್ಯಕ್ತಿತ್ವವನ್ನು ಈ ಸಮಾಜದಲ್ಲಿ ತೋರಿಸಬೇಕು ಅಂತ ಹೇಳಿ 2016 ರ ಅಕ್ಟೋಬರ್ ತಿಂಗಳಲ್ಲಿ ನನ್ನ ಮೊದಲಿನಿಂದ ಹವ್ಯಾಸ ಪತ್ರಿಕೋದ್ಯಮ 2012 ರಿಂದ ಪತ್ರಿಕೋದ್ಯಮದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಮೊದಲು ವಿಶ್ವವಾಣಿ ದಿನಪತ್ರಿಕೆ ಮೂಲಕ ಪಾದಾರ್ಪಣೆ ಮಾಡಿ ನನ್ನ ಬರವಣಿಗೆ ನಾನು ಬರೆತಿರುವಂತ ಲೇಖನವನ್ನು ಗಮನಿಸಿ ಹೊಸ ದಿಗಂತ ದಿನಪತ್ರಿಕೆಯವರು ತಾವೇ ನನಗೆ ಕಾಲ್ ಮಾಡಿ ತಾಲೂಕಾ ವರದಿಗಾರ ಮಾಡಲು ಅನುವು ಮಾಡಿಕೊಟ್ರು ತದಾದ ನಂತರ ಈಗ ಕರ್ನಾಟಕದ ಜನಪ್ರಿಯ ಪತ್ರಿಕೆಯಾದಂತಹ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಖಾನಾಪುರ ತಾಲೂಕಾ ವರದಿಗಾರನಾಗಿ ಕೆಲಸ ಮಾಡಲು ಈವರೆಗೂ ಅನುಕೂಲ ಮಾಡಿಕೊಡ್ತಾ ಇದೆ ಇದರ ಜೊತೆಯಾಗಿ ನಾನು ಪತ್ರಕರ್ತನಾಗಿರುವುದರಿಂದ 2020 ರಲ್ಲಿ ನಡೆದ ಸ್ಥಳೀಯ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗ್ರಾಮಸ್ಥರು ಒತ್ತಾಯಪೂರ್ವಕವಾಗಿ ನಿಲ್ಲಿಸಿ ಅತ್ಯದ್ಭುತವಾದ ಮತಗಳಿಂದ ಜಯವೇರಿ ಬಾರಿಸಿ ಈಗ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಕರ್ತವ್ಯ ಮಾಡಲಿಕ್ಕೆ ನನಗೆ ದೇಶಪಾಂಡೆ ಎಜುಕೇಶನಲ್ ಟ್ರಸ್ಟ್ ಅಲ್ಲಿ ದೇಶಪಾಂಡೆ ಕೌಟಿಲ್ಯ ಫೆಲೋಶಿಪ್ ಅನ್ನ ಪ್ರೋಗ್ರಾಮ್ ನನಗೆ ಬಹಳ ಮಹತ್ವಕಾರ್ಯವಾದ ಸಹಕಾರವನ್ನು ಕೊಟ್ಟಿದೆ ಈ ಕೌಟಿಲ್ಯ ಫೆಲೋಶಿಪ್ ತರಬೇತಿಯು ನನ್ನ ಜೀವನದಲ್ಲಿ ನನಗೆ ನಾಯಕತ್ವದ ಗುಣ ಹಾಗೂ ತಾಳ್ಮೆ ಬಹಳ ಅತ್ಯದ್ಭುತವಾಗಿ ಕಲಿಸಿಕೊಟ್ಟಿರುತ್ತದೆ ಬಿಕಾಂ ಪದವಿ ಮುಗಿದ ನಂತರ ದೇಶಪಾಂಡೆ ಕೌಟಿಲ್ಯ ಫೆಲೋಶಿಪ್ ಮುಗಿಸಬೇಕಂತ ಹೇಳಿ ಯಾರು ದೇಶಪಾಂಡೆ ಎಜುಕೇಶನಲ್ ಟ್ರಸ್ಟಿಗೆ ಬರ್ತೀರಿ ನೀವು ಯಾರೂ ಕೂಡ ನನಗೆ ಉದ್ಯೋಗ ಸಿಗಲಿ ಅಂತ ಬರಬೇಡಿ ನಾನು ಇಲ್ಲಿಂದ ಸ್ಕಿಲ್ಲನ್ನು ಪಡಿತೀನಿ ಸ್ಕಿಲ್ಲನ್ನು ಪಡೆದುಕೊಂಡು ಹೋಗ್ತೀನಿ ಸ್ಕಿಲ್ ಪಡೆದ ನಂತರ ಉದ್ಯೋಗ ಜಾಬ್ ನನಗೆ ತಾನಾಗಿ ಹುಡುಕಂತ ಬರ್ತೈತೆ ಅನ್ನೋ ಭಾವನೆಯನ್ನು ಇಟ್ಕೊಂಡು ಹೋಗಿ ನೀವು ತರಬೇತಿಯನ್ನು ಪಡೀರಿ ಅಂತ ಹೇಳಿ ಇಷ್ಟಪಡ್ತೀನಿ ಐ ಆಮ್ ಹ್ಯಾಪಿ ಟು ಸೇ ಐ ಆಮ್ ಪ್ರೌಡ್ ಅಲುಮ್ನೈ ಆಫ್ ದೇಶಪಾಂಡೆ ಸ್ಕಿಲ್ಲಿಂಗ್ ಪ್ರೋಗ್ರಾಮ್